ಇಂದು ಕನ್ನಡದ ಬಹುನಿರೀಕ್ಷಿತವಾದಂತಹ ಚಲನಚಿತ್ರ, ಹಾಗೆ ಕಿಚ್ಚ ಸುದೀಪ್ ರವರು ನಟಿಸಿರುವಂತಹ ಬಿಗ್ ಬಡ್ಜೆಟ್ನ ಸಿನಿಮಾ ಪೈಲ್ವಾನ್ ರಿಲೀಸ್ ಆಗಿದೆ. ಪೈಲ್ವಾನ್ ಎಷ್ಟು ಚಲನಚಿತ್ರಗಳಲ್ಲಿ ರಿಲೀಸ್ ಆಗಿದೆ ಅಂತ ನೀವು ತಿಳ್ಕೊಂಡ್ರೆ ನಿಜವಾಗ್ಲೂ ಕೂಡ ಒಮ್ಮೆಲೆ ಬೆಚ್ಚಿ ಬೀಳ್ತೀರಾ. ಸುಮಾರು 9 ಭಾಷೆಗಳಲ್ಲಿ ಡಬ್ ಆಗಿರುವಂಥ ಈ ಸಿನಿಮಾ 3,000 ಥಿಯೇಟರ್ಗಳಲ್ಲಿ ಒಮ್ಮೆಗೆ ರಿಲೀಸ್ ಆಗಿದೆ. ಅದೆಷ್ಟು ನಿರೀಕ್ಷೆಯನ್ನು, ಕ್ರೇಜನ್ನು ಹುಟ್ಟಾಕಿದೆ ಈ ಸಿನಿಮಾ ಅಂದರೆ, ಈವನ್ ಸಲ್ಮಾನ್ ಖಾನ್ರವರು ಕೂಡ ಈ ಸಿನಿಮಾವನ್ನು ಬಹಳ ನಿರೀಕ್ಷೆಯನ್ನು ಇಟ್ಕೊಂಡು ಕಾಯ್ತಾ ಇದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗೆ ಸುದೀಪ್ ರವರ ಒಂದು ಚಲನಚಿತ್ರಕ್ಕೆ ಇಷ್ಟು ಮಟ್ಟದ ಕ್ರೇಜ್ ಕ್ರಿಯೇಟ್ ಆಗಿದ್ದು ಇದೇ ಮೊದಲು ಅಂತ ಹೇಳ್ಬೋದು. ಹಾಗೆ ಸಾಕಷ್ಟು ಜನರಿಗೆ ಈ ಸಿನಿಮಾದ ಕಥೆಯ ಬಗ್ಗೆ ಸಾಕಷ್ಟು ಗೊಂದಲಗಳಿದ್ದಾವೆ. ಒಬ್ಬ ಫೈಟರ್, ಒಬ್ಬ ಸಾಮಾನ್ಯ ಮನುಷ್ಯ ಫೈಟರ್ ಆದಂತಹ ಒಂದು ಕುತೂಹಲದ ಕ್ಷಣಗಳನ್ನು ಮತ್ತು ಅವನ ಜಂಜಾಟಗಳನ್ನು ಇಲ್ಲಿ ತೋರಿಸಲಾಗಿದೆ. ಬಹಳ ನಿರೀಕ್ಷಿತ ಮಟ್ಟದಲ್ಲೇ ಈ ಚಲನಚಿತ್ರ ಮೂಡಿ ಬಂದಿದೆ ಅಂತಲೇ ಹೇಳ್ಬೋದು. ಈ ಸಿನಿಮಾ ರಿಲೀಸ್ ಆಗ್ತಾ ಇದ್ದಾಗೆ ಕನ್ನಡದ ಸಾಕಷ್ಟು ಸಿನಿಮಾಗಳು ಫಿಲಮ್ ಥಿಯೇಟ್ರಿಂದ ಎತ್ತಂಗಡಿಯಾಗಿದ್ದಾವೆ. ಬರೀ ಕನ್ನಡದ ಫಿಲಮ್ಗಳು ಮಾತ್ರ ಅಲ್ಲ, ಈವನ್ ತಮಿಳು, ತೆಲುಗು, ಮಲಯಾಳಂ ಹಾಗೆ ಹಿಂದಿ ಚಲನಚಿತ್ರ ರಂಗದಲ್ಲಿ ಇದು ಒಂದು ಹೊಸ ದಾಖಲೆಯನ್ನೇ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಕಿಚ್ಚ ಸುದೀಪ್ ರವರಿಗೆ ಒಳ್ಳೆಯದಾಗಲಿ ಅಂತ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ. ಹಾಗೆ ನೀವು ಸಾಧ್ಯವಾದರೆ ಈ ಸಿನಿಮಾವನ್ನು ಒಮ್ಮೆ ನೋಡಿ ಬನ್ನಿ, ನಿಜವಾಗ್ಲೂ ಕೂಡ ನಿಮಗೂ ಕೂಡ ರೋಮಾಂಚನ ಆಗುತ್ತೆ ಅಂತ ಹೇಳ್ತಾ ನಮಸ್ಕಾರಗಳು.